ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಹೊಲಸು ರಾಜಕೀಯದಿಂದ ನೆಲೆ ಕಾಣದೆ ಕಳೆದ 10 ವರ್ಷಗಳಿಂದ ಕೊಳಚಿಯಲ್ಲಿ ವಾಸ ಮಾಡುತ್ತಿರುವ ಶಿರಾ ತಾಲೂಕು ದೊಡ್ಡಬಾಣಗೆರೆಯ ಎಸ್ಸಿ ಕಾಲೋನಿಯ ನತದೃಷ್ಟ ದಲಿತ ಕುಟುಂಬದವರು. ಕೊಚ್ಚೆಯ ರಾಶಿಯಲ್ಲೇ ಬದುಕುತ್ತಿರುವ ದೊಡ್ಡಬಾಣಗೆರೆ ಎಸ್ಸಿ ಕಾಲೋನಿ ದಲಿತರು. ಶೌಚಾಲಯವಿಲ್ಲದೆ ಬಚ್ಚಲಿಲ್ಲದೆ 15 ವರ್ಷಗಳಿಂದ ಜೀವನ ಸಾಗಿಸುತ್ತಿದ್ದಾರೆ. ಮಲವನ್ನು ಕೂಡಿಟ್ಟು ತಲೆ ಮೇಲೆ ಹೊತ್ತು ಊರಿನ ಹೊರಗೆ ಸಾಗಿಸುತ್ತಿದ್ದಾರೆ. ನಮ್ಮ ಹೆಸರು ನೇತ್ರಾವತಿ ಅಂತ. ನೋಡಿ ಸರ್, ಈ ಕಸು ಚೀಲದಲ್ಲಿ ನಾವು ಲೆಟ್ರಿಂಗ್ ಮಾಡಿರೋದು ಸಮೇತ ತಲೆ ಮೇಲೆ ಹೊತ್ಕೊಂಡು ಹೋಗಿ ಹಾಕ್ಬತ್ತೀವಿ ಸರ್. ನಮ್ಗೆ ತುಂಬ ಇಕ್ಕಟ್ಟು ಅಂದರೆ ಇಕ್ಕಟ್ಟು. ನೋಡಿ ಸರ್, ನಮ್ಮ ಎಷ್ಟು ಇಕ್ಕಟ್ಟು ಅಂದರೆ ಇಲ್ಲಿ ಎಷ್ಟು ಹೆಣ್ಮಕ್ಳಂತೂ ತುಂಬ ಹಿಂಸೆ ಪಡ್ತಾವ್ರೆ ಗೊತ್ತಾ. ನೈಟ್ ಅಂತೂ ಹೇಳಕ್ಕೆ ಆಗದು. ಗಂಡಸ್ರು ಹೋಗ್ತಾ ಇದ್ರು, ಇಲ್ಲೇ ಕುತ್ಕೊಂಡು ಸ್ನಾನ ಮಾಡ್ತೀವಿ ನಾವು. ದಲಿತ ಮುಖಂಡರೇ, ಇವರ ಆರ್ತನಾದ ನಿಮಗೆ ಕೇಳಿಸುತ್ತಿಲ್ಲವೇ? ಇವರು ನಾವು ಎಸ್ಸಿ ಅಂತ ಹೇಳ್ತಾರೆ ಸರ್. ಎಸ್ಸಿಗೆ ಎಲ್ಲ ಕರೆಕ್ಟ್ ಆಗಿ ವ್ಯವಸ್ಥೆ ಇದ್ರೆ ಅವರು ಚೆನ್ನಾಗಿರ್ತಾರೆ ಸರ್. ಎಸ್ಸಿಗೆ ಕಾಯಿಲೆ ಬರುತ್ತೆ, ಅದ್ ಬರುತ್ತೆ, ಇದ್ ಬರುತ್ತೆ. ಇಲ್ಲಿ ಜಾಗನೇ ಇಲ್ಲ ಸರ್, ಹೆಂಗ್ ಕ್ಲೀನ್ ಮಾಡ್ಕೊಳಕಾಗುತ್ತೆ? ನಿಮಗೆ ವೋಟ್ ಕೇಳಕ್ ಬರ್ತಲ್ಲ, ಅವ್ರಿಗೆ ಯಾರು ಇದನ್ನ ಕೇಳಲ್ವಾ? ಸರ್ ಒಂದ್ ನಿಮಿಷ ರೀ, ವೋಟ್ ಹಾಕಿಸ್ಕೋಬೇಕಾದ್ರೆ ಎಲ್ಲರೂ ಕೈ ಮುಕ್ಕಂಡೇ ಬರ್ತಾರೆ ಸರ್. ಕಾಲು ಬೀಳಕ್ಕೆ ಬರ್ತಾರೆ ಸರಿನಾ? ಓಟ್ ಬೇಕು, ಓಟ್ ಬೇಕು ಅಂತ ಗೆಲ್ಲಿಸ್ತೀವಿ. ಅವ್ರ ಹೆಂಡತಿ ಮಕ್ಳು ಅವ್ರ ಫ್ಯಾಮಿಲಿನ ಉದ್ದಾರ ಮಾಡ್ಕೊಂತಾರೆ ಸರ್. ಅವ್ರ ಫ್ಯಾಮಿಲಿನ ಉದ್ದಾರ ಮಾಡ್ಕೊಂತಾರೆ, ಅವ್ರೆಲ್ಲಾರು ಉದ್ದಾರ ಮಾಡ್ಕೊಂತಾರೆ. ನಾವು ಓಟ್ ಹಾಕ್ತಾರೆ, ಕೆಳಗಡೆ ಹೋಗ್ಬೇಕು ಸರಿನಾ ಸರ್? ದೇಶವೇ ತಲೆ ತಗ್ಗಿಸುವಂತ ವಿಚಾರದಲ್ಲಿ ಜಾಣ ಕುರುಡು ಹಾಗೂ ಕಿವುಡುತನ ತೋರಿಸುತ್ತಿರುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು. ಶಿರಾ ತಹಶೀಲ್ದಾರ್ ಈ ಕೂಡಲೇ ದಲಿತರಿಗೆ ನ್ಯಾಯ ದೊರಕಿಸಲು ಮುಂದಾಗಲಿ. ಅಜ್ಜಿ ನಿಮ್ ಹೆಸರು ಹೇಳಿ? ಅಜ್ಜಿ ಕಮಲಮ್ಮ. ಎಷ್ಟು ಕುಟುಂಬ ವಾಸ ಇರೋದು ಈ ಮನೆಯಲ್ಲಿ? ಈ ಮನೆಯಲ್ಲಿ ಸಹ 15 ಜನ ಇದೀವಿ ಸಹ. 1-3 ಕೂಲಿ ಮಾಡಕ್ ಹೋಗ್ಯವ್ರಿ, ಇಲ್ಲೇ ಇದ್ದೀವಿ 9 ಜನ. ಕೇಳ್ರಿ ಇವ್ರನ್ನೆಲ್ಲ. ಬಚ್ಚಲು ಮನೆ ಇಲ್ಲ ಇಲ್ಲ ಸರ್. ಬಚ್ಚಲು, ಬಾತ್ರೂಮು, ನೀರಕಮ್ ಏನೇನು ಇಲ್ಲ ಸರ್. ಮತ್ತೆ ಎಲ್ಲಿಗೆ ಹೋಗ್ತೀರಲ್ಲ? ಅಯ್ಯೋ, ಈಗ ಇಷ್ಟಾಗ ಬಟ್ಟೆ ಮೇಲೆ ಹೋಯ್ಕೋಬೇಕು ಸರ್. ಬಟ್ಟೆ ಮೇಲೆ ಸ್ನಾನ ಮಾಡ್ಕೊಂಡು? ಹಾಂ, ನೈಟ್ ಹೊತ್ತು ಸಾ. ನಾನು ನಡ್ಕೊಂಡು ಕೇಳಿ ಕಡಿಕೆ ಹೋಗ್ಬೇಕು ಸರ್. ಹೇಳ್ಬಾರ್ದು ಸರ್, ಕೇಳಿ ನಾನೇ ಸುಳ್ಳೇಳಲ್ಲ. ಹೇಳ್ಬಾರ್ದು ನಮ್ಮ ಪಾಠ. ಮಕ್ಳು ಮರಿ ಹೇಳಿದ್ರೆ ಗೋಡಿ ಸೀಲಕ್ಕೆ ಬಾಸಿ, ಬಟ್ಟೆ ಬಾಸಿ, ಸೀಲ ಮಾಡ್ಕೊಂಡು ಹೊತ್ಕೊಂಡು ಹೋಗ್ಬೇಕು ಸರ್. ಹ್ಞೂ, ಅಷ್ಟು ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಯಪ್ಪ ಶಿವನೇ, ಹುಷಾರಿಲ್ಲ ಅಂದ್ರೆ ನನ್ನ ಹೊತ್ಕೊಂಡೋಗ್ಯವ್ರು ಸರ್.
ಹೊತ್ಕೊಂಡು ಹೋಗ್ತಾರೆ, ಗಾಡಿ ಮೇಲೆ ಕುಂಡಿಸ್ಕೊಂಬಿ ಇಂದೊಬ್ರು ಮುಂದೊಬ್ರು ಇಟ್ಕೊಂಡು ಹೋಗ್ಬೇಕು. ಹ್ಞೂ, ಯಾವ ಗಾಡಿ ಬರಲ್ಲ, ಒಂದು ಯಾತೊಂದು ಗಾಡಿ ಬರಲ್ಲ, ಒಂದು ಆಂಬುಲೆನ್ಸ್ ಬರಲ್ಲ, ಒಂದು ಕಾರ್ ಬರಲ್ಲ, ಏನು ಬರಲ್ಲ ಸರ್. ಎಲೆಕ್ಷನ್ ನಿಂತಿದ್ರೆ ಯಾರು ಈ ಸಮಸ್ಯೆ ಕೇಳಿಲ್ಲ? ಎಲ್ಲ ಹೇಳಿದ್ದೀವಿ ಸರ್, ಎಲ್ಲ ಹೇಳಿದ್ದೀವಿ. ಓಟ್ ಕೇಳಕ್ ಬಂದಿದ್ದಾರ ಬಂದಿಲ್ವಾ? ಬಂದವ್ರ ಸರ್. ಮತ್ತೆ ಓಟ್ ಕೇಳಕ್ ಬಂದಾಗ ಅವ್ರಿಗೆ ಈ ಸಮಸ್ಯೆ ಮಾಡ್ತೀವಿ, ಮಾಡಿಸ್ತೀವಿ, ಮಾಡ್ತೀವಿ, ಎಲ್ಲ ಕಳ್ಸಿದೀವಿ, ಮ್ಯಾಕ್ ಕಳ್ಸಿದೀವಿ, ನಾವು ಮಾಡ್ತೀವಿ, ನಾವು ಮಾಡ್ತೀವಿ, ನಾವು ಮಾಡ್ತೀವಿ, ನಾವು ಮಾಡ್ತೀವಿ ಅಂತಾರೆ. ಬಿಟ್ರೆ ಸರ್ ಈ ದೇವಿ ಮಾತುಮ್ನೆ ಹೇಳ್ಬಾರ್ದು ಸರ್, ನಮಗೆ ಮಾತಾಡಕ್ ಆಗಲ್ಲ ಸರ್, ಹೋಗ್ತಾರೆ ಸರ್. ಸುಳ್ಳು ಹೇಳ್ಬಿಟ್ಟು ನಿಮ್ಮ ಹತ್ರ ಓಟ್ ಓಟ್ ಹಾಕಿಸ್ತಾರೆ ಅಂದ್ರೆ ಹೇಳ್ಬಾರ್ದು, ಹಂಗ ಹಾಕಿಸ್ಕೊಂಡು ಹೋಗ್ತಾರೆ ಸರ್. ಆಮೇಲೆ 140 ಸೈಟ್ಗಳು ಇದ್ದರೂ ಹಕ್ಕುಪತ್ರ ನೀಡಲು ಅಡ್ಡಿಯಾಗುತ್ತಿದೆ ರಾಜಕೀಯ. ರಾಜಕೀಯ ಬಿಟ್ಟು ಪಕ್ಷಾತೀತವಾಗಿ ಎಲ್ಲರೂ ಒಂದಾದರೆ ಮಾತ್ರ ಇವರ ಬದುಕು ಹಸನು. ಕಳೆದ 10 ಕೊಳಚೆಯಲ್ಲಿ ವಾಸ ಮಾಡುತ್ತಿರುವ ಶಿರಾ ತಾಲೂಕು ದೊಡ್ಡಬಾಣಗೆರೆಯ ಎಸ್ಸಿ ಕಾಲೋನಿಯ ನತತೃಷ್ಟ ದಲಿತ ಕುಟುಂಬದವರು. ಈ ಕಾಲೋನಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಭಾರತಾದ್ಯಂತ ಸ್ವಚ್ಛ ಭಾರತ್ ಹಾಗೂ ಬಯಲು ಮುಕ್ತ ಶೌಚಾಲಯ ಕನಸು ಹೊತ್ತು ನನಸು ಮಾಡಲು ಹೊರಟಿರುವುದು ಸರಿಯಷ್ಟೆ. ಆದರೆ ಇಲ್ಲಿ ಶೌಚಾಲಯವಿರಲಿ, ಸ್ನಾನಗೃಹಗಳೇ ಇಲ್ಲದೆ ರಸ್ತೆಯಲ್ಲೇ ಸ್ನಾನ ಮಾಡುವುದು, ಬಟ್ಟೆ ಹಾಗೂ ಪಾತ್ರೆಗಳನ್ನು ತೊಳೆಯುವುದು ಮಾಡುತ್ತಿದ್ದಾರೆ. ಎಲ್ಲಿ ನೋಡಿದರೂ ಕೊಚ್ಚೆಗೆ. ಅನೇಕ ಕುಟುಂಬಗಳು ಇರುವ 5x5 ಅಡಿಯ ಸಣ್ಣ ಮನೆಯಲ್ಲೇ ಎಲ್ಲರೂ ಮಲಗುತ್ತಾರೆ. ಶೌಚಾಲಯವಿಲ್ಲದೆ ಮಲವನ್ನು ಕೂಡಿಟ್ಟು ರಾತ್ರಿಯ ವೇಳೆ ಊರಿನ ಹೊರಗೆ ಎಸೆದು ಬರುತ್ತಾರೆ. ದೇಶವೇ ತಲೆ ತಗ್ಗಿಸುವ ವಿಚಾರ ಇದಾಗಿದೆ. ಇಷ್ಟಾದರೂ ಹೊಲಸು ರಾಜಕೀಯದಿಂದ ಇವರಿಗೆ ನ್ಯಾಯ ದೊರಕಿಸಲು ಇದುವರೆಗೂ ಸಾಧ್ಯವಾಗುತ್ತಿಲ್ಲ. ಚಿತ್ರದುರ್ಗ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಗೆಲುವು ಸಾಧಿಸಿರುವ ನಾರಾಯಣಸ್ವಾಮಿಯವರೇ, ನಿಮ್ಮಲ್ಲಿ ಮನವಿ. ಎಸ್ಸಿ ಕಾಲೋನಿಗೆ ಭೇಟಿ ಕೊಟ್ಟು ಕಳೆದ 10 ಕೊಳಚಿಯಲ್ಲಿ ವಾಸ ಮಾಡುತ್ತಿರುವ ಇವರಿಗೆ ನ್ಯಾಯ ದೊರಕಿಸಿದರೆ ಮಾತ್ರ ನಿಮ್ಮ ಗೆಲುವಿಗೆ ಸಾರ್ಥಕತೆ ಸಿಗುತ್ತದೆ. ದಲಿತ ಮುಖಂಡರೇ, ಇಲ್ಲಿಯವರೆಗೂ ಇವರ ಗೋಳು ನಿಮಗೆ ಕೇಳಿಸಿಲ್ಲ ಏಕೆ? ಯಾವ ರಾಜಕೀಯ ಕುತಂತ್ರದ ಕಪಿ ಮುಷ್ಟಿ ನಿಮ್ಮ ಬಾಯಿಗೆ ಬೀಗ ಹಾಕಿ ಧ್ವನಿ ಎತ್ತಲು ಅಸಹಾಯಕರಾಗಿರುವ ಇವರ ಪರ ಧ್ವನಿ ಎತ್ತದಂತೆ ಮಾಡಿದೆ? ಇವರಿಗೆ ಇನ್ನಾದರೂ ನ್ಯಾಯ ದೊರಕಿಸುತ್ತೀರಾ? ಇವರ ಬದುಕು ಹಸನಾಗುವುದು ಎಲ್ಲ ರಾಜಕೀಯ ನಾಯಕರು ಒಂದಾದರೆ ಮಾತ್ರ. ಇದಕ್ಕೆ ಶ್ರಮಿಸೋಣವೇ? ಇದು ಮೂರು ಕುಟುಂಬ ಸರ್. ಮೂರು ಕುಟುಂಬದಲ್ಲಿ ಅಲ್ಲೊಬ್ರು ವಾಸ ಮಾಡ್ತಾರೆ, ಇಲ್ಲಿ ಇದ್ರಾಗೆ ಇಬ್ರು ವಾಸ ಮಾಡ್ತಾ ಸರ್ ಈ ಮನೆಯಲ್ಲಿ. ಅಲ್ಲಿ ಒಬ್ರು ಸಪ್ರೇಟ್ ಆಗಿದ್ದಾರೆ, ಈಗ ಅದರಲ್ಲಿ ಒಬ್ರು ಮಾಡ್ತಾ ಇದ್ದಾರೆ. ಇದು ನೋಡಿ ಸರ್, ಇದು ಸರ್ ಇದೊಂದು ಕುಟುಂಬ, ಅದರಲ್ಲಿ ಎರಡು, ಇದು ಒಂದು ಅದರಲ್ಲಿ ಎರಡು. ನಾವೀಗ ಹಿಂಗೆಲ್ಲ ನೀರೆಲ್ಲ ನೀರು ಕಮಕ್ಕಿಲ್ಲ, ಪಾತ್ರೆಗಳು ತೊಳೆ ಹಾಕಿಲ್ಲ, ಯಾರೋ. ನಿಮ್ಮ ಹೆಸರಮ್ಮ? ಸಣ್ಣಮ್ಮ. ಎಲ್ಲಿ ನಿಮ್ಮ ಮನೆ ಇರೋದು? ಇದೆ. ಹಾಂ. ಎಷ್ಟು ಜನ ವಾಸ ಇದ್ದೀರ? ಮೂರು ಜನ. ಮೂರು ಫ್ಯಾಮಿಲಿ? ಮೂರು ಜನ. ಯಾಕೆ ನಿಮಗೆ ಇದು ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ? ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ ಸ್ನಾನ ಮಾಡಕ್ಕೆ ಬಸ್ತೆ ಆಗಲಿ ಏನೇನು ಒಂದು ಜಾಗ ಇಲ್ಲ, ಮನೆ ಕಟ್ಕೊಂಬಕ್ಕೆ ಜಾಗ ಇಲ್ಲ,
ಏನೇನು ಇಲ್ಲ, ಒಂದು ಪಾತ್ರೆ ತಕೊಂಡೋಗಿ ಸೆಲ್ಲಕ್ಕೆ ಮುಂತಾಗಿ ನಮಗೆ ಜಾಗ ಇಲ್ಲ, ಎಲ್ಲ ಬಕೆಟ್ನ ಕೂಡಿಕೊಂಡ್ಬಿಟ್ಟು ತಕೊಂಡೋಗಿ ಸರಂಡಿ ಇರೋ ತಕ್ಕ ಒಯ್ಬೇಕು ನಾವು. ಸ್ನಾನ ಮಾಡೋಕ್ಕೆ ಎಲ್ಲನ ಬೇರೆಯವ್ರು ತಕ್ಕೋಗಿ ಸ್ನಾನ ಮಾಡ್ಕೊಂಡು ಅವ್ರೊಂದು ತನ್ನಿಸ್ಕೊಂಡು ಬರ್ಬೇಕು ನಾವು. ಯಾರು ಕೊಟ್ಟಿಲ್ಲ ಮಾಡಿರೋದ್ನ ಇಲ್ದ ತಾಕ್ರೋಲ್ಲು ಮಾಡಿದಾರೆ. ಯಾರನ್ನ ಪಾಪಿ ಪರದೇಶ ಕೊಡ್ರಿ ಅಂತಂದ್ರೆ ಕೊಡಂಗಿಲ್ಲ, ತಕ್ರೋಲ್ಲು ಎಲ್ಲನ. ಇದು ಬಾಡಿಗೆ ಸ್ವಂತ ಮನೆ ಸ್ವಂತ ಮನೆಯಾಗೆ ಮೂರ್ ಜನ ನಾವು ಕಾಪ್ರ ಮಾಡ್ತಾ ಇದ್ದೀವಿ. ನೀವು ಮಕ್ಕಳು ಮೈದ್ರು, ನಮ್ಮ ಮಗ ನಾನು ಇಷ್ಟು ಜನ ಇದ್ದೀವಿ. ಆಯಪ್ಪ ನನ್ನ ಮೈದ್ಗೆ ಒಬ್ಬ ಮಗ ಇದ್ದಾನೆ. ಇಷ್ಟು ಜನ ನಾವು ಕಾಪ್ರ ಮಾಡ್ತಾ ಇದ್ದೀವಿ, ಒಂದ್ ರೂಮ್ ವಾಸ ಮಾಡ್ತಾ ಇದ್ದೀವಿ. ಇಷ್ಟು ಮನೆಯಾಗಿ ಯಾತು ಇಲ್ಲ, ಬರೇ ಸುಮ್ಮನೆ ಅವ್ರು ಬರ್ತಾರೆ ನಾವು ಕೇಳೋದು ಅವ್ರು ಹೇಳೋದು ಹೋಗೋದು. ಓಟ್ ಕೇಳಕ್ಕೆ ಒಂದು ಬರ್ತಾರೆ, ಆವಾಗ ಸೈಟ್ ಮಾಡ್ತೀವಿ ಇವಾಗ ಸೈಟ್ ಮಾಡ್ತೀವಿ ಅಂತಾನೆ. ಆ ಓಟ್ ಆಗತಕ್ಕ ಹಂಗೆ ಹೇಳ್ತಾರೆ, ಅಂಕದ ಓಟ್ ಅಂದಮೇಲೆ ಯಾತು ಇಲ್ಲ, ನಿರಾಪರಾಧಿ. ನಿಮ್ಗೆ ಓಟ್ ಕೇಳಕ್ಕೆ ಬರ್ತಾರಲ್ಲ ಜಿಲ್ಲಾ ಪಂಚಾಯತ್ ಅವ್ರಿಗೆ ಯಾರಿಗೂ ವಿಷಯ ತಿಳಿಸಿ? ಎಲ್ಲ ತಿಳಿಸೈತೆ ಎಲ್ಲ ಎಲ್ಲ ನಮ್ಮೂರೇ. ಜಡ್ಪಿ ಯಾರು ಬೆಳೆದು? ಯಾರ ರಾಮಕೃಷ್ಣಪ್ಪ. ಮತ್ತೆ ಅವ್ರಿಗೇನು ವಿಷಯ ತಿಳಿಸಿದೀವಿ? ತಿಳಿಸಿದೀವಿ, ಎಲ್ಲ ತಿಳಿಸಿದೀವಿ ಸರ್, ಎಲ್ಲ ಗೊತ್ತು ಸರ್, ಎಲ್ಲ ಗೊತ್ತು, ಎಲ್ಲ ಗೊತ್ತು, ಎಲ್ಲ ಗೊತ್ತು. ಯಾತು ನಮಗೆ ಹೆಲ್ಪೇ ಆಗಂಗಿಲ್ಲ. ಜಯಚಂದ್ರ ಸೈಟ್ ಕೊಟ್ಟಿದ್ದಾರೆ ಅಂತ ಎಲ್ಲಿ ಮಾಡಿದ್ರು? ಅವ್ರು ನಾವೆಲ್ಲ ಹೋಗಿದ್ವಿ, ಕೊಡ್ಲಿಲ್ಲ. ದಯಾನಂದ ಗೌಡ ಅಂತ ಸರ್. ಏನಾಗಿದ್ರೆ ಸರ್? ಈ ವಾರ್ಡ್ ಗ್ರಾಮ ಪಂಚಾಯತ್ ಸರ್ ಮೆಂಬರ್ ಆಗಿದ್ದೀನಿ. ನಿಮ್ಗೆ ಇಷ್ಟೊಂದೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಇದೆಲ್ಲ ಸಮಸ್ಯೆ ಗೊತ್ತಿದೆ ಯಾಕೆ? ಸುಮಾರು ಈ ಒಂದು ಜಾಗದ ವಿಚಾರ 20 ವರ್ಷದಿಂದ ಹಳೇದು. ಹಿಂಚೆ ನವಗ್ರಾಮ ಅಂತ ಮಾಡಿದ್ರು ಮೂಡಿಗಿರಿಯಪ್ಪನವ್ರ ಕಾಲದಲ್ಲಿ, ರಾಮೇಗೌಡರ ಕಾಲದಲ್ಲಿ, ಅವತ್ತಿಂದ ರಂಗನಾಥಪುರ ಕಾಲದಲ್ಲಿ ಅವತ್ತಿಂದ ಕೂಡ ಜಾಗದ ಸಮಸ್ಯೆ ಇಲ್ಲಿ ನಮ್ಮ ಹಟ್ಟೆಯಲ್ಲಿ ಇರ್ತಕ್ಕಂಥದ್ದು. ಸರಿ ಸುಮಾರು ಈಗ ಆಲ್ರೆಡಿ 1ನೇ ವರ್ಷ ಜಯಚಂದ್ರ ಸಾಹೇಬರು ಸೋಲೋದಕ್ಕಿಂತ 1 ವರ್ಷದ ಹಿಂಚೆ ಕರೆಸ್ಬಿಟ್ಟು ಎಲ್ಲ ಮನೆಯವರು ಬಂದಿದ್ರು ಶಿರಾಗೆ. ಶಿರಾಗ ಅವ್ರ ಮನೆಗೆ ಬಂದ್ಬಿಟ್ಟು ಚರ್ಚೆ ಮಾಡಿಬಿಟ್ಟು, ಯಾ ರಿಸರ್ವೇಷನು ಬೇಡ, ಬಾ ಜಾಗದ ಕೊರತೆ ತುಂಬ ಇದೆ, ನಾನು ದೊಡ್ಡಬಾಣಿಗೆರೆ ನೋಡ್ಬಿಟ್ಟು ಇವತ್ತು ನಾನು ಲೇಔಟ್ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ಬಿಟ್ಟು ಇವತ್ತು ಶಿರಾ ತಾಲೂಕು ಆದ್ಯ ಅಂತ ನಾನು ಈ ಒಂದು 12,000 ಹಕ್ಕುಪತ್ರ ಏನು ವಿತರಣೆ ಮಾಡಿದ್ರು ಮುಖ್ಯಮಂತ್ರಿ ಪ್ರೋಗ್ರಾಮಲ್ಲಿ, ಅದನ್ನು ಮಾಡಿದ್ದು ನಾನು ದೊಡ್ಡಬಾಣಿಗೆರೆ ಮೂಲ ಉದ್ದೇಶ ಆಗಿತ್ತು. ದಯಮಾಡಿ ಇಲ್ಲಿ ಯಾರು ರಿಸರ್ವೇಷನ್ಸು ಬೇಡ, ಅಟ್ಟಿನವ್ರಿಗೆ ಜಾಗ ಮಾಡಿಕೊಡ್ರಿ, ಸೈಟ್ ಮಾಡಿಕೊಡ್ರಿ ಅಂತ ಹೇಳಿದರು. ಅದಾದಮೇಲೆ ನಮ್ಮೂರಿನ ಜಿಲ್ಲಾ ಪಂಚಾಯತ್ ಮೆಂಬರು, ನಮ್ಮೂರಿನ ಮುಖಂಡರುಗಳು ಎಲ್ಲರೂ ಸೇರಿ 65 ಏನು ಸೈಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಆಯಿತು ಪಂಚಾಯತಿ. ನಾವು ಗ್ರಾಮ ಸಭೆ ಟೈಪ್ ಮಾತಾಡ್ಬಿಟ್ಟು ರೂಲ್ಸ್ ಏನು ಬೇಡ, ಇರ್ತಕ್ಕಂಥದ್ದು ಭಾಳ ಕಷ್ಟ ಅಂತ ಹೇಳ್ಬಿಟ್ಟು. ಸರಿ ಸುಮಾರು 2.5 ವರ್ಷದಿಂದ ನಾವು ರೆಕಾರ್ಡ್ಗಳು ಕೊಟ್ಟಿದ್ದಾರೆ, ಕೊಟ್ಟಿರೋದನ್ನ ನಾವು ತಾಲೂಕು ಪಂಚಾಯತ್ ಇದಕ್ಕೆ ಕೊಡ್ತಾ ಇದ್ದೀವಿ. ಕೇಸ್ ವರ್ಕರ್ ಗಂಗಾಧರ್ ಅವರು ಹೇಳ್ತಾರಂತೆ, ಇಲ್ಲಿ ಏನು ರಾಜೀವ್ ಗಾಂಧಿ ಇಲಾಖೆಯಲ್ಲಿ ಬ್ಲಾಕ್ ಆಗಿದೆ, ಅದನ್ನು ಓಪನ್ ಮಾಡಿಸ್ಬೇಕು ಅಂತ ನಾನು ಸರಿ ಸುಮಾರು ಒಂದು ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ, ಫೋನ್ ಮಾಡ್ತಾ ಇದ್ದೀನಿ, ಪಿ ಡಿ ಓಗೆ ಸಮೇತ ಹೇಳ್ತಾ ಇದ್ದೀವಿ, ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಇಲ್ಲಿ ನೀವು ನೋಡ್ದಂಗೆ ಓಡಾಡೋದಕ್ಕೆ ಒಂದು ರೋಡ್ ಇಲ್ಲ, ಒಂದು ಟ್ಯಾಕ್ಟ್ರಿ ಬರೋದಕ್ಕೂ ಜಾಗ ಇಲ್ಲ, ಭಾಳ ಸಮಸ್ಯೆ. ಕುಡಿಯೋ ನೀರಿಂದ ಹಿಡಿದು ಚರಂಡಿ ವ್ಯವಸ್ಥೆಯಿಂದ ಹಿಡಿದು ರೋಡಿಂದ ಹಿಡಿದು ಒಂದು ರೋಡ್ ಮಾತ್ರ ಆಯಿತು ಜಯಚಂದ್ರ ಅವ್ರ ಅವಧಿನಲ್ಲಿ, ಅದು ಭದ್ರಾ ಮೇಲ್ದಂಡೆಯಿಂದ ಹಾಕ್ಸ್ಕೊಟ್ಟಿದ್ರು. ಆ ರೋಡ್ ಬಿಟ್ಟರೆ ಇಲ್ಲಿ ಕಾಲೋನಿಗೆ ಬರೋಕ್ಕೆ ಯಾವುದು ಜಾಗನೇ ಇಲ್ಲ. ಇಲ್ಲಿ ಎಲ್ಲ ಜಾಗ ಇರ್ತಕ್ಕಂಥದ್ದು, ಇಲ್ಲಿ ಒಂದು 4 ಸಂಸಾರ ಇದ್ದರೆ ಒಂದು 10, 12, 10, 15, 10, 20 ಮನೆಗಳು ಇರ್ತವೆ. ಅಲ್ಲಿ ವಾಸ ಮಾಡೋದಂಗೆ ಅಡುಗೆ ಮನೆ ಅದು ಮಾಡ್ಕೊಂತಾರೆ, ಬಾತ್ರೂಮ್ ಶೌಚಾಲಯಗಳು ಇಲ್ಲ. ಆಮೇಲೆ ಶೌಚಾಲಯಗಳು ಇದೇನೋ ಮೆಂಬರ್ಸ್ ನಾವು ಓ ಡಿ ಎಫ್ ಡಿಕ್ಲೇರ್ ಮಾಡಿದರೆ ಶೌಚಾಲಯಗಳು ಕೊಡ್ತಾ ಇಲ್ಲ. ಇದೇನು ಅಂಕಿಅಂಶ ತೋರಿಸೋದಕ್ಕೆ ಓ ಡಿ ಎಫ್ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಸರ್ ಇವರು ನಮ್ಮ ಪಿ ಡಿ ಓ ಮಟ್ಟದಲ್ಲಿ, ತಾಲೂಕು ಪಂಚಾಯತಿ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿನಲ್ಲಿ. ನಮಗೆ ಓ ಡಿ ಎಫ್ ಡಿಕ್ಲೇರ್ ಆಗಿದೆ, ಅಟ್ಲೀಸ್ಟ್ ಶೌಚಾಲಯ ಆಗಿದ್ರೆ ಓ ಡಿ ಎಫ್ ಡಿಕ್ಲೇರ್ ಆಗೋದು. ಶೌಚಾಲಯಗಳಾಗಿಲ್ಲ, ಸುಮ್ಮನೆ ಅವ್ರವ್ರ ತಲೆಗೆ ಬರ್ತೈತೆ ಅಂತ ಹಿಂಗೆ ಓ ಡಿ ಎಫ್ ಡಿಕ್ಲೇರ್ ಮಾಡ್ಕೊಂಡ್ರೆ ನಾವೇನು ಮಾಡೋದಕ್ಕೆ ಬರಲ್ಲ. ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ, ಎಲ್ರಿಗೂ ಹೇಳಿದ್ದೀವಿ, ಯಾರ ಬಗ್ಗೆ ನಾವು ಟೀಕೆ ಮಾಡೋಕ್ಕೆ ತಯಾರಿಲ್ಲ. ಬೇಕಾಗಿರೋದು ನಮ್ಮ ದೊಡ್ಡಬಾಣಿಗೆರೆ ಗ್ರಾಮಕ್ಕೆ ಎಸ್ ಸಿ ಕಾಲೋನಿಗೆ ಬೇಕಾಗಿರ್ತಕ್ಕಂಥದ್ದು ಮೂಲ ಸೌಕರ್ಯ, ದಯಮಾಡಿ ಮಾಡ್ಕೊಡ್ರಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಸರ್, ನಿಮ್ಮ ಹೆಸರು? ಸರ್, ನರಸಪ್ಪ ಅಂತ. ಸರ್, ಒಂದೇ ಒಂದು ಕ್ವಶನ್ ಈಗ ಹೇಳಿ ಸರ್. ಈಗ ಇವ್ರಿಗೆ ಇದು ಸ್ನಾನದ ಗೃಹ ಮನೆ ಇಲ್ಲ ಮತ್ತೆ ಶೌಚಾಲಯ ಇಲ್ಲ, ಇವೆರಡಕ್ಕೂ ಏನು ಮಾಡ್ತಾರೆ ಅಂತ ಇಷ್ಟೊಂದು ಜನಗಳು. ಸರ್, ನಾನು ಈ ವಾಸ್ತವ ಸ್ಥಿತಿ ಹೇಳ್ತೀನಿ. ರಾತ್ರಿ ಹೊತ್ತು ಶೌಚಾಲಯಕ್ಕೆ ರಸ್ತೆಯಲ್ಲಿ ಸ್ನಾನ ಮಾಡ್ತಾರೆ ಮಕ್ಕಳು, ಹೆಣ್ಮಕ್ಳು ಸೌದೆ ಕತ್ತರಿಸೋದು ಅಲ್ಲಿ, ಸ್ನಾನ ಮಾಡೋದಲ್ಲಿ, ಬಟ್ಟೆ ತೊಳೆದಲ್ಲಿ, 10 ಅಡಿ ಜಾಗದಲ್ಲಿ ಸುಮಾರು 8-10 ಕುಟುಂಬಗಳು ಅಲ್ಲೇ ಜೀವನ ಮಾಡ್ತವೆ ಖಾಲಿ ಜಾಗದಲ್ಲಿ. ನಾನು ವಾಸ್ತವ ತೋರಿಸ್ತೀನಿ. ಗಲ್ಲೆ ಮುಂದಗಡೆ 10 ಅಡಿ ಜಾಗ ಐತೆ. 10 ಅಡಿ ಜಾಗದ ಅಲ್ಲೇ ಸ್ನಾನ ಮಾಡಬೇಕು, ಅಲ್ಲೇ ಬಟ್ಟೆ ತೊಳಿಬೇಕು, ಅಲ್ಲೇ ಸೌದೆ ಕತ್ತರಿಸಬೇಕು, ಅಲ್ಲೇ ಗಾಡಿ ನಿಲ್ಲಿಸಬೇಕು. ಇಲ್ಲಿ 100-120 ಮನೆಗಳು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಈ 120 ಕುಟುಂಬದಲ್ಲಿ ಹೆಚ್ಚಿ ಕಮ್ಮಿನ ಸುಮಾರು 4 ಕಡೆಯಿಂದ ರಸ್ತೆ ಬರುತ್ತೆ. ಈ 4 ಕಡೆಯಿಂದ ಸಮೇತ ರಸ್ತೆ ಬ್ಲಾಕ್ ಆಗಿದೆ, ಯಾವ ಕಡೆಯಿಂದ ರಸ್ತೆ ಇಲ್ಲ. ಬೇಕಾದ್ರೆ ನೀವು ವಾಸ್ತವಾಗಿ ನೋಡಿ.
ಅದಲ್ಲದೇ ಇಲ್ಲಿ ಶೌಚಾಲಯಗಳು ಸುಮಾರು 8 ರಿಂದ 10 ಇರ್ಬೋದು ಅಷ್ಟೇ ಈ 100-120 ಕುಟುಂಬದಲ್ಲಿ. ಈ ಮಿಕ್ಕಿದ್ದೆಲ್ಲ ಬಯಲು ಶೌಚಾಲಯದಲ್ಲಿ ಇವ್ರು ಹೋಗಬೇಕು. ಸುಮಾರು 200-325 ಮತದಾರರಿದ್ದಾರೆ, 450 ಹೆಚ್ಚು ಜನಸಂಖ್ಯೆ ಇದೆ. ಈ ಯಾವುದೇ ಕಾರಣಕ್ಕೂ ಸಮೇತ ಈ ಜಯಚಂದ್ರ ಈ ಒಂದು ಪರಿಸ್ಥಿತಿನ ವಾಸ್ತವವಾಗಿ ಬಂದು ಜಯಚಂದ್ರ ಸಾಹೇಬರು ಬಂದುಬಿಟ್ಟು ನೋಡಿ ನಮ್ಮ ದೊಡ್ಡಬಾನಗಿರಿಯನ್ನು ಮೂಲ ಆಧಾರವಾಗಿ ಇಟ್ಕೊಂಡು ನಿವೇಶನ ಮಾಡಿದರು. ಬಟ್ ನಿವೇಶನ 144 ನಿವೇಶನಗಳು ರೆಡಿ ಆಗಿದ್ದಾವೆ. ನಾವು ಸಹ ಜಾತಿ ಆದ ಮೇಲೆ ನಮ್ಗೆ 68 ನಿವೇಶನ ಕೊಟ್ಟಿದ್ದರು ಪಂಚಾಯತಿಯವರು. ಈಗ ಅದು ಪ್ರೋಸೆಸ್ ಆಗುತ್ತೆ, ಅರ್ಧಕ್ಕೆ ನಿಲ್ಲುತ್ತೆ. ಕಾರಣ ಏನು ಅಂತ ಗೊತ್ತಿಲ್ಲ ಸರ್. ಇವತ್ತು ರಾತ್ರಿ ಹೊತ್ತಿನಲ್ಲಿ ಹೆಣ್ಮಕ್ಳು ಸ್ನಾನ ಮಾಡ್ತಾರೆ. ಇಲ್ಲಿ ರಸ್ತೆ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಮನವಿ ಮಾಡಿದ್ವಿ, ಅವರು ಸ್ವಲ್ಪ ಪೂರ್ವಕ ಸ್ಪಂದಿಸ್ತಾ ಇದ್ದಾರೆ. ಬಟ್ ಆದರೆ ಕೆಲಸ ನಡೀತಾ ಇಲ್ಲ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಸರ್, ನಮಗೆ ಇದು ಸಾಂತ್ವನ ಅಲ್ಲ, ಸಮಸ್ಯೆ ಬಗೆಹರಿಬೇಕು. ದಯವಿಟ್ಟು ನಮಗೆ ನಿವೇಶನ ಬೇಕು, ಅದು ಬಿಟ್ಟರೆ ಮತ್ತೆ ಏನೂ ಇಲ್ಲ ಸರ್. ನಾನು ಇಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಒಂದು 2-ವೀಲರ್ ಬರೋದಿಲ್ಲ ಸರ್ ಇಲ್ಲಿ ನೋಡಿ. ಈಗ ಇದೊಂದು ಕುಟುಂಬದಲ್ಲಿ ತಂದೆ ತಾಯಿ ಮಗಳು ಎಲ್ಲ ವಾಸ ಮಾಡಬೇಕು. ಹೆಂಗೆ ವಾಸ ಮಾಡ್ತಾರೆ ನೀವೇ ಹೇಳಿ ಸರ್. ಈಗ ಇಷ್ಟು ಸಮಸ್ಯೆ ಇದ್ರೆ ಯಾಕೆ ಹೋರಾಟ ಮಾಡಿಲ್ಲ ಸರ್? ಇದು ಇವತ್ತಿಂದಲ್ಲ ಸರ್, 20 ವರ್ಷದಿಂದ ಹೋರಾಟ ಪಾಠ ಮಾಡ್ಕೊಂಡು ಬರ್ತಿದ್ವಿ. ಇಲ್ಲಿ ಕೇಳ್ರಿ, ಮುಂಚೆ ರಂಗನಾಥಪ್ಪರ್ MLA ಆದಾಗ ಇಲ್ಲಿ ನವಗ್ರಾಮ ಅಂತ 55 ಸೀಟ್ ಮಾಡಿದ್ರು. ಸರಿ, ನಾ ನವಗ್ರಾಮ ಬಂದಾಗ ಅದು ಲ್ಯಾಂಡ್ ಬಂದ್ಬಿಟ್ಟು ಅನುರ್ಜಿತವಾಗಿತ್ತು. ಅದು ಸಕ್ರಮವಾಗಿರಲಿಲ್ಲ, ಅಕ್ರಮವಾಗಿ ಮಾಡಿದ್ರು ಅದನ್ನು. ಲ್ಯಾಂಡ್ ಇವೊ ಲ್ಯಾಂಡ್ ಅನ್ನ ತಹಶೀಲ್ ಲ್ಯಾಂಡ್ ಆಗಿ ಪರಿವರ್ತನೆ ಮಾಡ್ಕೊಂಡಿರ್ಲಿಲ್ಲ ಅಲ್ಲ, ತಹಶೀಲ್ ಲ್ಯಾಂಡ್ ಇವೊ ಲ್ಯಾಂಡ್ ಆಗಿ ಆಗಿರ್ಲಿಲ್ಲ. ಅದನ್ನ ಅಕ್ರಮ ಅಂತ ಮಾಡಿದಾಗ ಅಲ್ಲಿ ಯಾವ 57 ಜನ ಅಲ್ಲಿ ಅರ್ಧ ಗೋಡೆಗೆ ಸಮೇತ ಮನೆಗಳಾಗಿದ್ವು, ಬಿಲ್ಲುಗಳು ಸಮೇತ ಬಂದಿತ್ತು. ಆದ್ರೂ ಸಮೇತ ಅದೆಲ್ಲ ಇದಾಗಿ ಮತ್ತೆ ಈಗ ಲೀಗಲ್ ಆಗಿ ತಹಶೀಲ್ ಲ್ಯಾಂಡ್ ಅನ್ನ ಇವೊ ಲ್ಯಾಂಡ್ ಆಗಿ ಮಾಡಿಕೊಂಡು ಈಗ 44 ಸೈಟು 142 ಸೈಟ್ ಸಮೇತ ಮುಂಜೂರಾಗಿ ಎಲ್ಲ ಪ್ಲಾನಲ್ಲಿ ಆಗಿದೆ. ನೀವು ನೋಡ್ಕೊಂಬಂದಿರ ಅನ್ಸುತ್ತೆ. ಈಗ ಹಂಚಿಕೆಗೆ ರೆಡಿ ಆಗಿದ್ದಾವೆ ಸರ್, ನಾಳೆನೇ ಗ್ರಾಮ ಸಭೆ ಮಾಡಿ ಹಂಚಬಹುದು. ಅದನ್ನ ನೀವು ಗ್ರಾಮ ಪಂಚಾಯತಿಯವ್ರನ್ನೇ ಕೇಳಬೇಕು ಸರ್, ಗ್ರಾಮ ಪಂಚಾಯತಿ ಅವ್ರನ್ನೇ ಕೇಳಬೇಕು. ಅದು ಸಂಬಂಧಪಟ್ಟದವ್ರದೇ ಅಲ್ವಾ, ಅವ್ರನ್ನೇ ಕೇಳಬೇಕು. PDO ಕೇಳಬೇಕು ಸರ್. ನಿಮ್ಮ ಹೆಸರು ಸರ್? ಮಹಾಲಿಂಗಪ್ಪ ಅಂತ. ನೀವು ವಾಸ ಇರೋದಿಲ್ಲ ಸರ್? ವಾಸ ಇರೋ ದೊಡ್ಡಬಣಗೆರೆ ಕಾಲೋನಿಯಲ್ಲಿ, SC ಕಾಲೋನಿಯಲ್ಲಿ. ಈ SC ಕಾಲೋನಿಯಲ್ಲಿ ಎಷ್ಟು ಕುಟುಂಬಗಳಿದ್ದಾವೆ ಟೋಟಲ್ ಸರ್? ಇಲ್ಲಿ ಬಂದು 140 ಕುಟುಂಬಗಳಿದ್ದಾವೆ ಸರ್. ಅದರಲ್ಲಿ ಬರೀ 80 ಮನೆ ಇದ್ದಾವೆ, ಅದರಲ್ಲಿ 2-3 ವಾಸ ಇರೋವಿದ್ದಾವೆ. 130 ಕುಟುಂಬಗಳು ಜಾಸ್ತಿ ಆಗ್ತದೆ ಸರ್. ಈಗ ಸಿಂಗಲ್ ರೂಮಲ್ಲಿ ವಾಸ ಮಾಡ್ತಾ ಇರೋದು ಎಷ್ಟು ಕುಟುಂಬಗಳಿದ್ದಾವೆ ಸರ್? ಸಿಂಗಲ್ ರೂಮಲ್ಲಿ ವಾಸ ಮಾಡ್ತಿರ್ತಕ್ಕಂಥವು ಒಂದು 16 ಸಿಗ್ತಾವೆ ಸರ್. 16 ಇದ್ದಾವೆ ಸರ್ ಸಿಂಗಲ್ ರೂಮ್ನಲ್ಲಿ, ಅದರಲ್ಲಿ 2-3 ವಾಸ ಮಾಡ್ತಿರೋವು, 16 ಸಿಗ್ತಾವೆ ಸರ್. ಸರ್, ಈಗ SC ST ಗೆ ಅಂತ ಹೇಳ್ಬಿಟ್ಟು ಭಾಳ ಅನುದಾನಗಳೆಲ್ಲ ಸರ್ಕಾರದಿಂದ ಬರುತ್ತೆ ಗ್ರಾಮ ಪಂಚಾಯತಿಗೆ. ಇದು 20 ವರ್ಷದಿಂದಲೇ ಯಾವ ಅನುದಾನನೂ ಇಲ್ಲದಂಗೆ ಇವಳು ಕುಗ್ರಾಮ ಥರ ಮಾಡಿಕೆದಿದ್ರಲ್ಲ, ಇದ್ರ ಬಗ್ಗೆ ಯಾರು ನಿಮ್ಮ ಮುಖಂಡ್ರೆ ಯಾರು ಕ್ವಶನ್ ಮಾಡಲಿಲ್ವಾ ಯಾಕೆ ಸರ್? ನಮಗೆ ಬುದ್ಧಿ ಬಂದ ಕೆಲ್ಗನು. ನಾವು 20 ವರ್ಷದಿಂದ ಹೋರಾಟದ ಫಲವಾಗಿ ನಮ್ಮ ಜಯಚಂದ್ರ ಸಾಹೇಬರು ನಮಗೆ ಸೈಟು ಲೇಔಟು ಅಂತ ಮಾಡ್ಕೊಂಡ್ಕೊಟ್ರು. ಅದನ್ನು ಮಾಡ್ಕೊಂಡ್ಕೊಟ್ಟ ಮೇಲೆ ಇಲ್ಲಿ ನಮ್ಮ ಪಂಚಾಯತಿ ಲೆವೆಲಲ್ಲಿ ಅದನ್ನು ಹಂಚೋಕ್ಕೆ ಬಿಡ್ತಾ ಇಲ್ಲ. ಅದು ಏನಾಗೈತೆ ಅನ್ನೋದು ನನಗೆ ನಿಂತಿರೋವರೆಗೂ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ನಮ್ಮ ಪಂಚಾಯತಿ ಲೆವೆಲಿಗೆ ಬರುತ್ತೆ ಎಲ್ಲನ, ಎಲ್ಲ ಬಂದ ಮೇಲೆ ಅಲ್ಲೇ ಗ್ರಾಮ ಪಂಚಾಯತಿ ಲೆವೆಲ್ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗುತ್ತೆ ಏನಕ್ಕಿಂತ ಗೊತ್ತಿಲ್ಲ. ಅದು ಏನಂತ ಇವತ್ತಿನವರೆಗೂ ಕಾರಣ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ನೀವೇ ಈಗ ನಿಮ್ಮ ಗ್ರಾಮ ಪಂಚಾಯತಿ ಇಲ್ಲ ಅಂದ್ರೆ ತಾಲೂಕ್ ಪಂಚಾಯತಿ, ನಮ್ಮ ತಾಲೂಕ್ ಪಂಚಾಯತಿ ಇಒ ಅವ್ರಿಗೆಲ್ಲ ಕೇಳಲಿಲ್ವಾ ಇದ್ರ ಬಗ್ಗೆ ಸರ್? ಎಲ್ಲಾರನು ಕೇಳಿದೀವಿ ಸರ್. ಏನ್ ಹೇಳ್ತಾರೆ ಇಒ ಅವರ? ಇವ ಅವರು ನಾವೆಲ್ಲ ಮಾಡ್ಕೊಂಡು ಕೊಟ್ಟಿದ್ದೀವಲ್ಲಪ್ಪ, ನೀವು ಅಲ್ಲಿ ಪಂಚಾಯತ್ ಲೆವೆಲ್ ಮಾಡ್ಕೊಟ್ರಿ ಅಂತ ಹೇಳ್ತಾರೆ. ಇಲ್ಲ ನೀವು ಕೇಳ್ಬೇಕು ಅಲ್ಲೆಲ್ಲ ಮಾಡಿದ್ದೀವಿ. ನಾವು ಪಂಚಾಯತ್ ಲೆವೆಲ್ನಲ್ಲೂ ಕೇಳಿದ್ದೀವಿ ಸರ್, ಪಂಚಾಯತ್ ಲೆವೆಲಲ್ಲೂ ಕೇಳಿದ್ದೀವಿ. ಪಂಚಾಯತ್ ಲೆವೆಲ್ ನಾವೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ನಿಮ್ಮ ಎಷ್ಟು ಇಲ್ಲಿ ಹಂಚಿಕೆ ಆಗ್ಬೇಕಲ್ಲ ಸೈಟ್, ಹಂಚಿಕೆ ಆಗ್ಬೇಕಲ್ಲ. 142 ಸೈಟ್ ಆಗಿದ್ದಾವೆ, ಅವು ಹಂಚಿಕೆ ಆಗ್ಬೇಕಲ್ಲ. ಅಲ್ಲಿ ಸ್ವಲ್ಪ ಅಸಮಾಧಾನ ಆಗಿ ನಾವು ಅವ್ರಿಗೂ ಇವ್ರಿಗೂ ಅಸಮಾಧಾನ ಅಂದ್ರೆ ಯಾರ್ಯಾರಿಗೆ ಸರ್? ಅಸಮಾಧಾನ ಅಂದ್ರೆ ಇಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಎಲ್ಲಾ ಕ್ಯಾಸ್ಟ್ಗಳಿಗೂ ಅಸಮಾಧಾನ. ಇಲ್ಲಿ ಇಲ್ಲಿ ನಾವು ಸುಮಾರು 10 ವರ್ಷದಿದ್ರೆ ನಮ್ಮ ಜಯಚಂದ್ರ ಸಾಹೇಬರು ಮಿನಿಸ್ಟರ್ ಆಗಿದ್ದಕ್ಕಿಲ್ಗುನು ನಾವು ಹೋಗಿ ಅವ್ರ ಹತ್ರ ನಾವು ಹೋರಾಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಜಯಚಂದ್ರ ಸಾಹೇಬರು ನಮ್ಮ ತಾಲೂಕಿನಲ್ಲೇ ಸೈಟ್ ಮಾಡ್ಬೇಕಂದ್ರೆ ನಾವೇ ಸ್ಫೂರ್ತಿ ಅಂದ್ಕೊಳ್ರಿ. ಆದ್ರೂ ಸಮೇತನ ನೋಡಪ್ಪ ನಿನ್ನ ಒಬ್ಬನೇ ಕೂಡ ನಿಮ್ಮಿದ್ದಾನ ನಮ್ಮ ತಾಲೂಕಿನಲ್ಲೇ ಮಾಡ್ತೀವಿ ಅಂತ ಹೇಳಿದ್ರು ಸಾಹೇಬರು. ತಾಲೂಕಲ್ಲೇ ಮಾಡಿದ್ರು ಇವತ್ತು ಸೈಟು. ಆದರೂ ನಮ್ಮ ಸೈಟ್ಗೆ ನಮ್ಮ ದೊಡ್ಡಬಾಣಗೆರೆ ಸೈಟ್ನಲ್ಲಿ ಅದು ಏನಾಗ್ತೈತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಸರ್, ನಿಮ್ಮ ಹೆಸರು? ಸರ್, ಗಂಗಾಧರ. ಗಂಗಾಧರ, ಇಲ್ಲೇ SC ಕಾಲೇಜಲ್ಲಿ? ಹೌದು ಸರ್, SC ಕಾಲೇಜ್. ಗಂಗಾಧರ ಅವರೇ, ಈಗ ಏನು ಗೊತ್ತಾ, ಈಗ ಶೌಚಾಲಯ ಬಯಲುಮುಕ್ತ ಶೌಚಾಲಯ ಅಂತ ಮಾಡಿದ್ದಾರೆ. ಯಾರು ಬಯಲನ್ನು ಯೂಸ್ ಮಾಡಬಾರ್ದು ಶೌಚಾಲಯಕ್ಕೆ ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಗಿದೆ. ಅದೈತಲ್ಲ, ಈಗ ನೀವು ಶೌಚಾಲಯ ಅದು ಹಾಳಾಗೋಗ್ಲಿ, ಈ ಬಯಲಲ್ಲಿ ಸ್ನಾನ ಮಾಡ್ತಾರೆ ಅಂದ್ರೆ ಇದಂತ ಶೌಚಾಲಯ ಸಂಖ್ಯೆ ಬೇರೆ ಇಲ್ಲ.
ಪರಿಸ್ಥಿತಿ ಬಂದಿದೆ. ಯಾಕೆ ನಿಮಗೆ ಸರ್ ರಾಜಕೀಯ ಮೇಲೆ ಎಲ್ಲ ಡಿವೈಡ್ ಆಗ್ತವೆ ಸೈಟ್ಗಳೆಲ್ಲ ಒಂದು. ಸೊ ನೀರೇ ಕಮಕ್ಕೆ ಜಾಗನೇ ಇಲ್ಲ. ಸೊ ನಮ್ಮ ಮನೆಯಲ್ಲೇ ಸ್ನಾನ ಮಾಡಿದ್ರಾಗೇನೆ ಅಡುಗೆ ರೂಮ್, ಸ್ನಾನ ಮಾಡೋದಲ್ಲೇ ಅಡುಗೆ ರೂಮ್ ಮಾಡಿದ್ವಿ. ಎಲ್ಲ ಹೊರಗಡೆ ಹೋಗಿ ನೈಟ್ ಟೈಮು ಎಲ್ಲ ಇದನ್ನ ಮಾಡ್ಕೊಂತ ಸ್ನಾನನ ಭಾಳ ಪ್ರೋಗ್ರಾಮ್ ಆಗೈತೆ. ಎಸ್ ಸಿ ಕಾಲೇನೆ, ರೋಡ್ ಇಲ್ಲ, ಒಂದು ಬೈಕ್ ಬರಲ್ಲ, ಈ ಥರ ಹಂಗಾಗೈತೆ. ಒಂದು ವೇಳೆ ಪಂಚಾಯತಿನ ಕೇಳಿರಿ, ಫಲಾನ ಕ್ಯಾಸ್ಟ್ ಅದರ್ಸ್ ಕ್ಯಾಸ್ಟ್ಗೆಲ್ಲ ಡಿವೈಡ್ ಆಗ್ತವೆ. ಖಾಲಿ ನಮ್ಗೆ ಮಾತ್ರ ಒಂದು 20-30 ಅಂತಾರೆ. ಇಲ್ಲಿರೋದು 140 ಜನ ಬೇಕು. ನಮಗೆ ಸೈಟ್ ಇಲ್ಲ, ಲಕ್ಕಮ್ಮ ದೊಡ್ಬಣ್ಗೇರಿ ಬಚ್ಚಲಿಲ್ಲ. ನೀರು ಹಾಕಮ್ಮಕ್ಕೆ ಕಂಡರ್ ಮನೆ ಬಾಕ್ಲಕ್ಕೆ ಹೋಗ್ತೀವಿ, ಪಾತ್ರೆ ತೊಳ್ಕೊಮ್ಮಕ್ಕೆ ರೋಡ್ ಸೈಡ್ನಾಗ ಹೋಗ್ತೀವಿ. ಸ್ನಾನ ಮಾಡಕ್ಕೆ ಏನು ಇಲ್ಲ ಸರ್ ನಮಗೆ. ಎಷ್ಟು ಜನ ಇರೋದು ಮನೇಲಿ? ನಾವು 4 ಇದ್ದೀವಿ. ಏನಿಲ್ಲ ಸರ್, ಯಾತಿಲ್ಲ. ನಾವು ಕಂಡರ್ ಮನೆ ತಕ್ಕ ಹೋಗ್ತೀವಿ, ಅಲ್ಲಿಗೆ ಆಗಲ್ಲ, ರೋಡ್ನಾಗ ಹೋಗ್ತೀವಿ ಪಾತ್ರೆ ತೊಳಿಯಕ್ಕೆ. ಸ್ನಾನಕ್ಕೂ ಕಂಡರ್ ಮನೆ ತಕ್ಕ ಹೋಗ್ತೀವಿ ಸರ್. ಮತ್ತೆ ರೋಡ್ ಅಲ್ಲೇ ಮಾಡ್ಬೇಕು, ಟೈಮ್ ಸಿಕ್ಕಿದ್ರೆ. ರೋಡ್ನಾಗೆ ಸ್ನಾನ ಮಾಡಿದೀನಿ ಸರ್ ನಾನು, ಸರ್ವತ್ನಾಗ ರೋಡ್ನಾಗೆ ಸ್ನಾನ ಮಾಡಿದ್ದೀನಿ. ನನ್ನ ಹೆಸರು ಪುಟ್ಟಮ್ಮ. ಎಷ್ಟು ವರ್ಷದಿಂದ ಈ ಗುಡಿಸಲಲ್ಲಿ ವಾಸ? ಆಲ ಇಲ್ಲಿಗೆ 20 ವರ್ಷನೇ ಬರುತ್ತೆ. ಬಚ್ಚಲು ಎಲ್ಲ ಎಲ್ಲಿದೆ? ಎಲ್ಲ ಇಲ್ವಲ್ಲ ನಾನು ಬಚ್ಚಲು ಇಲ್ಲ, ಯಾತು ಇಲ್ಲ. ಶೌಚಾಲಯನೆಲ್ಲ ಬಚ್ಚಲು ಇಲ್ಲ, ಯಾತು ಇಲ್ಲ. ಎಲ್ಲಿಗೆ ಹೋಗ್ತೀರಾ ಮತ್ತೆ? ನಾನು ಎಲ್ಲೇನ ಇರೋ ತಕ್ಕ ಹೋಗಿ ಹೋಯ್ಕಬೇಕು. ಸ್ನಾನಕ್ಕೆಲ್ಲ? ಸ್ನಾನಕ್ಕೂ ಅಷ್ಟೇ, ಎಲ್ಲಿಗೆ ಹೋಗಂದ್ರೆ ಜಾಗವೇ ಇಲ್ವಲ್ಲ. ಮತ್ತೆ ನಿಮ್ಗೆ ಯಾರು ಓಟ್ ಕೇಳಕ್ ಬರ್ತಾರಲ್ಲ, ಅವ್ರು ಸೈಟ್ ಕೊಡ್ತೀನಿ ಇಲ್ಲ ಕಟ್ಟಿಸ್ ಹಂಗಂತ ಹೇಳಿದ್ರು ಸಾ, ಯಾರು ಮಾಡಿಕೊಟ್ಟಿಲ್ಲ ನಮ್ಗೆ. ಕೊಟ್ಟಿಲ್ಲದ ನಾವ್ ಏನ್ ಮಾಡೋಣ? ಎಂತದಾಗ ವಾಸ್ತಳ ಮಾಡ್ಬೇಕ್ರ? ಹ್ಮ್, ಜೀವಂಟಾಗಿ ಇದ್ದೀವಲ್ಲ, ಅದಕ್ಕಾಗಿ ನಾವ್ ಹಿಂಗ ಇದ್ದೀವಿ ಸಾ. ಯಾರು ಇಲ್ಲ ನೋಡ್ರಿ, ಯಾರ ಅವ್ರೇನ ನೋಡ್ರಿ. ಸರಿನಾ, ಇಲ್ಲಿ ಯೂರಿನ್ ಪಾಸ್ ಮಾಡಕ್ಕೆ ನೈಟು ಲೇಡೀಸ್ಗೆ ಶೌಚಾಲಯ ಇಲ್ಲ. ಏನಾನ ಚೆನ್ನಾಗೈತಮ್ಮ, ನಿನ್ಗೆ ಏನ್ ಬಂದೈತಮ್ಮ ಹಂಗಿದ್ರು ಹೇಳ್ಬಿಡ್ರಿ, ನಮ್ಗೆ ಸಂತೋಷ.
ನಮ್ಮ ಹೆಸರು ನೇತ್ರಾವತಿ ಅಂತ. ಇಲ್ಲಿ ತುಂಬ ಹೆಣ್ಮಕ್ಳು ತುಂಬ ಹಿಂಸೆ ಪಡ್ತಾವ್ರೆ. ಹೊರ್ಗಡೆ ಈ ಗಂಡಸರು ಹೋಗ್ತಾ ಇದ್ರು ಅಲ್ಲೇ ಕುತ್ಕೊಂಡು ರಿಸೀವ್ ಮಾಡ್ತಾವ್ರೆ. ತುಂಬ ಅಂದರೆ ಜಾಸ್ತಿ ಹಿಂಸೆ ಪಡ್ತಾವ್ರೆ. ಆದಷ್ಟು ನೀವು ಬೇಗನೆ ನಮಗೆ ಏನಾದರೂ ಒಂದು ಹೆಲ್ಪ್ ಮಾಡಿ. ಒಬ್ರಿಗೊಬ್ರು ಕೂಲ್ ಇಟ್ಕೊಂಡು ಒಯ್ದಾಡ್ತಾವ್ರೆ ಗೊತ್ತಾ, ಹೆಣ್ಮಕ್ಳು ಅಷ್ಟು ಹಿಂಸೆ ಪಡ್ತಾವ್ರೆ. ನಮ್ಮನೆ ಹತ್ರ ಬಂದೋಯ್ತೀರಾ, ನಮ್ಮನೆ ಹತ್ರ ಬಂದೋಯ್ತೀರಾ ಅಂತ. ನಾವ್ ಎಲ್ಲಿಗೆ ಹೋಗ್ಬೇಕು, ಅಲ್ಲಿ ಹೊರ್ಗಡೆ ಹೋಗಿದ್ರೆ ಅವರು ಜಮೀನ್ದಾರು ಬೈತಾರೆ ನಮ್ಮಲ್ಲ ಹತ್ರ ಬರ್ತೀರಾ ಅಂತ. ನಾವ್ ಎಲ್ಲಿಗೆ ಹೋಗ್ಬೇಕು, ಇಲ್ಲಿ ಬಾತ್ರೂಮ್ಗಳಿಗೆ ಇಲ್ಲ ಸಪ್ಲೈ. ನನ್ನ ಹೆಸರು ಸಿದ್ದಮ್ಮ. ಇಷ್ಟು ಜನ ಒಯ್ದಿತ್ತು, ಇಷ್ಟು ಜನ ಕಪ್ ಮಾಡಿತ್ತು, ನಾನು ಪರಕೆ ಗುಡಿಸಿ ಕ್ಲೀನ್ ಮಾಡಿರೆ ಕೆಳಗಾರು ಮಿಂಡ್ರಗಳೇ ಆದ್ರಗಿತ್ತಿ ಅಂತ ಅಂತಾರೆ ಸರ್. ನಾವು ಅದನ್ನ ಕೇಳಿ ಒಂದು ಸಮರ್ಪಿತ ಎಲ್ಲ ಕೇಳಿದೀವಿ, ಸುಮ್ಮನೆ ಇಷ್ಟೊಂದು ಕೇಳಿ ಎಡಗೈ ಬಲಗೈ ಇಕ್ಕಿ ಸ್ವಚ್ಛ ಮಾಡಿ ಗೊಡಿಸಿಲ್ದ ಕಾಕೊಂಡೋಗಿ ತಲೆ ಮ್ಯಾಕ್ ಹೋಗಿ ಸುರಿಸ್ಕೊಂಡು ಹಾಕ್ಬತ್ತೀವಿ ಸರ್. ಈ ಕ್ಲೀನ್ ಮಾಡ್ ನಾನು ಒಬ್ಳು ಕ್ಲೀನ್ ಮಾಡ್ತೀನಿ ಸರ್. ನಾನು ಇದನ್ನೆಲ್ಲ ಇವ್ರು ಇಷ್ಟು ಜನ ಕಪ್ಪು ಮಾಡಿದ್ರು ಕೆಳಗೆ ಕುಡಿಕೊಂಡ್ರೆ ಅವ್ರ ಕೊಟ್ಟೆ ನಾವು ಮೆಟ್ಟಿನ ವಹಿಸ್ಕೋಬೇಕು ಸರ್. ಹಿಂಗೆ ಪಾಠ ನಮ್ದು ಇಲ್ಲಿ ಪಾಠ ಆಗಿ ನಮ್ಮ ಪಾಠಗೆ ಏನನ್ನ ಒಂದು ಪರಿಹಾರ ಮಾಡಿ ಕೊಡ್ರಿ ಸ್ವಾಮಿ, ನಿಮ್ಗೆ ಕೈ ಮುಗಿತೀವಿ. ಕಾಲೋನಿ ಏನಿದೆಯಾ ಸರ್, ಪ್ಲೀಸ್ ಜಾಗ ವ್ಯವಸ್ಥೆ ಮಾಡ್ಕೊಡಿ ಸರ್, ಅಷ್ಟೇ ಕೇಳೋದು. ಫೈನಲ್ ಆಗಿ ಏನಿಲ್ಲ ಸರ್, ಅಷ್ಟೇ ಸರ್ ಬೇಕಾಗಿರೋದು. ತುಂಬಾ ಕಷ್ಟ ಬೀಳ್ತಿದ್ದಾರೆ ಸರ್, ನೀವೇ ನೋಡ್ರಿ, ಕಣ್ಣಾರೆ ನೋಡ್ರಿ. ನಾವ್ ಹೇಳೋದಲ್ಲ, ಏನೇ ಸುಳ್ಳು ಹೇಳ್ತಾರೆ ಅನ್ಕೋಬಹುದು, ನೀವು ಕಣ್ಣಿಂದ ನೋಡ್ರಿ, ನೋಡ್ಬಿಟ್ಟು ನಮ್ಗೆ ವ್ಯವಸ್ಥೆ ಮಾಡ್ಕೊಡಿ ಸರ್. ಸ್ನಾನ ಮಾಡ್ಬೇಕು ಸರ್, ಇಲ್ಲಿ ಕುತ್ಕೊಂಡು ಗಂಡಸರು ಹೋಗ್ತಾ ಇದ್ರು ಅಲ್ಲ ಕುತ್ಕೊಂಡು ಸ್ನಾನ ಮಾಡ್ಬೇಕು ಡೈಲಿ. ಅದು ಡೈಲಿ ಹಾಕೊಂಡು ಹೋಗ್ತಿವಿ, ಎಲ್ಲ ಕೊಚ್ಚಾಗಿರೋದೆಲ್ಲ ಬಂದಾಗೆಲ್ಲ ಕೈಯಾಗೆ ಬಾಚ್ಕೊಂಡು ಹೋಗ್ತಿವಿ. ಹ್ಞೂ, ಎಲ್ಲ ಕೈಯಲ್ಲ ಸರ್, ಎಲ್ಲ ಚೀಲದಲ್ಲಿ ಹಾಕೊಂಡು ಕೆರೆ ಸೈಡ್. ಅದು ಅಲ್ಲೂ ಹೋದ್ರೆ ಬೈತಾರೆ, ಈ ದೂರ ಹಾಕ್ರಿ ಅಂತ. ಅಲ್ಲಿ ನೋಡಿದ್ರೆ ನೀರ್ ಇರ್ತವೆ, ನಾವೆಲ್ಲ ಅಂತ ಹೋಗ್ಬೇಕು. ಶೌಚಾಲಯ ಕಟ್ಕೊಳಕ್ ಶಕ್ತಿ ಇಲ್ಲ ಅಂತಲ್ಲ, ಜಾಗ ಇಲ್ಲದ್ಕೋಸ್ಕರ, ಜಾಗ ಇಲ್ಲದ್ಕೋಸ್ಕರ ಅಷ್ಟೇ ಸರ್. ಸರ್ ಅಲ್ಲಮ್ಮ, ನೀವು ವಿದ್ಯಾವಂತರಾಗಿದ್ರೆ ಇಷ್ಟೆಲ್ಲ ಗೊತ್ತಿದ್ದು ಸರ್ಕಾರದ ಗಮನಕ್ಕೆ ತರಕ್ಕೇನು ತೊಂದರೆ ಸರ್? ಎಷ್ಟು ಸಲ ಹೇಳಿದ್ರು ಅಷ್ಟೇ ಸರ್, ಓಟ್ ಹಾಕಿಸ್ಕೋಬೇಕಾದ್ರೆ ಬರ್ತಾರೆ. ಆಯ್ತು, ಕೊಡ್ಸೇ ಕೊಡಿಸ್ತೀವಿ, ಈ ವರ್ಷ ಕೊಟ್ಟೇ ಕೊಡ್ತೀವಿ. ಪ್ರತಿಯೊಂದು ಮನೆಗೆ 85 ಮನೆ ಇದಾವೆ, 81 ಕೊಡ್ತೀವಿ, 85 ಕೊಡ್ತೀವಿ ಅಂತ ಹೇಳಿದ್ರು ಸರ್. ಆದರೆ ಎಲೆಕ್ಷನ್ ಆಯಿತು, ಅಡಿಕಿಟ್ರು ಸರ್, ಸುಮ್ಮನಾದ್ರು. ಅಲ್ಲ, ಮತ್ತೆ ಪ್ರತಿನಿಧಿಗಳ ಹತ್ರ ಹೋಗ್ಬೇಕು, ಡಿ ಸಿ ಹತ್ರ ಹೋಗ್ಬೇಕು, ಇದೇ ಇದೇ ಕೊನೆ ಅಲ್ಲ. ಯಾಕೆ ಹೋಗಲ್ಲ ನಿಮ್ಮ ಯಾಕೆ ಹೋಗಲ್ಲ ಹೋಗ್ಬಿಟ್ಟು ಒಗ್ಗಟ್ಟಾಗಿ ಹೋಗಿ ಅಲ್ಲಿ ಪ್ರತಿಭಟಿಸಿದ್ರೆ ಮಾತ್ರ ತಾನೇ ಗೊತ್ತಾಗಲ್ಲ ಸರ್. ಎಲ್ಲ ನಾವು ಒಗ್ಗಟ್ಟಾಗಿ ಒಷ್ಟಾದ್ರೂ ಹೋದ್ರೆ ನಡೆಯುತ್ತೆ ಸರ್. ಇಲ್ಲಿ ಹೋಗಿದ್ದೀವಿ ಸರ್, ಪ್ರೋಸೆಸ್ ಅಲ್ಲಿಗೂ ತಗೊಂಡು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿದ್ದೀವಿ ಸರ್. ಎಲೆಕ್ಷನ್ ಆದ್ಮೇಲೆ ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು, ಮತ್ತೆ ಕೊಟ್ಟಿಲ್ಲ ಸರ್. ಅದೇ ಬರ್ತಾರೆ ಕ್ಯಾನ್ವಸ್ಗೆ, ಆಯ್ತು ಇಷ್ಟು ಮಾಡೇ ಮಾಡ್ಕೊಡ್ತೀವಿ, ಕಂಪಲ್ಸರಿ ಎಲ್ಲರಿಗೂ ಕೊಡ್ತೀವಿ ಅಂತಾರೆ ಸರ್. ಅಷ್ಟೇ, ದುಡ್ಡು ಮತ್ತೆ ಏನಾನ ಕೊಟ್ಬಿಟ್ಟು ಸುಮ್ಮನಾಗ್ತಾರೆ ಅಷ್ಟೇ ಸರ್. ಹಾ, ಓಟ್ ಹಾಕ್ತಾರೆ ಜೈ ಅನ್ಕೊಂಡು ಅವ್ರ ಹೆಂಡತಿ ಮಕ್ಕಳನ್ನ ಉದ್ದಾರ ಮಾಡ್ಕೊಂತಾರೆ ಅಷ್ಟೇ ಸರ್. ಅಷ್ಟೇ ಸರ್, ಕೋಳಿ ಅಷ್ಟೇ ಸರ್, ಕೊಟ್ಬಿಟ್ಟು ಸುಮ್ಮನಾಗ್ತಾರೆ. ಬಿಡು, ಎಸ್ ಸಿ ಜನ ಇವ್ರು ಹಿಂದುಳಿದಿರೋ, ಇವ್ರಿಗೆ ನಾಲೆಡ್ಜ್ ಇಲ್ಲ, ಅವ್ರು ಎಜುಕೇಶನ್ ಇಲ್ಲ, ಓದಲ್ಲ, ಏನು ಅರ್ಥ ಆಗಲ್ಲ. ನಾವ್ ಏನ್ ಮಾಡಿದ್ರು ನಡ್ಕೊಂಡು ಹೋಗುತ್ತೆ ಅಂತ ಮಾಡ್ತಾರೆ ಸರ್. ಕೊಟ್ಟೆ ಇಲ್ಲ ಸರ್, ಏನ್ ಮಾಡೋದು. ಮುಂದಿನ ಸರಿ ಓಟ್ ಕೇಳಕ್ ಬರೋವಾಗ ದುಡ್ಡು ಇಸ್ಕೊಳ್ದಂಗೆ ಕೆಲಸ ಮಾಡ್ಕೊಟ್ರೆ ಓಟ್ ಹಾಕ್ತಿವಿ ಅನ್ನೋದೊಂದು ಭರವಸೆ ಸರ್. ನಾವು ಕೇಳಿದೀವಿ ಸರ್, ಅದು ಕೇಳಿದೀವಿ ಸರ್, ದುಡ್ಡು ಬೇಡ, ಏನು ಬೇಡ, ನಮಗೆ ಸೈಟ್ ಮಾಡ್ಕೊಡ್ರಿ ಅಂತ ಕೇಳಿದೀವಿ ಸರ್. ಸರಿ ಆಯ್ತು, ಎಣ್ಣೆ ಬಂದಿದ್ರೆ ಬಿಡು, ಕ್ಯಾಶ್ನವ್ರು ಹಾಕ್ತಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಸೈಟೇ ಕೊಟ್ಟಿಲ್ಲ ಸರ್. ರಾಮಕೃಷ್ಣಪ್ಪ ಸರ್ ತಂದಿದೀವಿ ಸರ್, ಗಮನಕ್ಕೆ ತಂದಿವಿ. ಬಂದಂಗೆಲ್ಲ ಪ್ರೆಜರ್ ಹಾಕಿದ್ದಾರೆ ಸರ್, ಎಲ್ಲರೂ ಕೇಳಿದ್ದಾರೆ. ಅವ್ರು ಏನು ಏನು ಅವ್ರ ಮೈಂಡಲ್ಲಿ ಏನು ತಿಳ್ಕೊಂಡಿದಾರ ಗೊತ್ತಿಲ್ಲ, ಮಾಡಿಲ್ಲ. ಕೇಳಿದಾರೆ ಸರ್, ಪ್ರತಿಯೊಬ್ರು ಸೈಟಿಗಂತಾನೆ ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ದಾರೆ ಸರ್. ಗ್ರಾಮ ಪಂಚಾಯತಿ ಹತ್ರ ಹೋಗಿ ಕುತ್ಕೊಂಡು ನಮಗ್ ಸೈಟ್ ಬೇಕು, ನಮಗ್ ಸೈಟ್ ಬೇಕು ಅಂತ ನಾ ಸ್ಟ್ರೈಕ್ ಮಾಡಿದೀವಿ. ಕ್ಯಾಶ್ ಪ್ರಕಾರ ಕ್ಯಾಶಿಸಮ್ ಮಾಡ್ದಂಗೆ ಪ್ಲೀಸ್ ಸರ್, ನಮ್ಗೆ ದಯವಿಟ್ಟು 85 ಮನೆ ಮಾಡ್ಕೊಡ್ರಿ. ಏಳನೇ ದಿನಕ್ಕೆ ಕಾಲಿಟ್ಟ ಹೇಮಾವತಿ ನೀರಿಗಾಗಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಸಮಾಜ ಸೇವಕರಾದ ಡಾಕ್ಟರ್ ರಾಜೇಶ್ ಕೌಡರ್ ಅವರು ಭೇಟಿ ನೀಡಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಶಿರಾ ತಹಶೀಲ್ದಾರ್ ಕಚೇರಿ ಮುಂದೆ ಹೇಮಾವತಿ ನೀರಿಗಾಗಿ ಧರಣಿ ಸತ್ಯಾಗ್ರಹ ಪ್ರಾರಂಭವಾಗಿ ಇಂದಿಗೆ 7 ದಿನಗಳಾಯಿತು. ಆದರೂ ಸಹಿತ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿಯವರು ಇದುವರೆಗೂ ಭೇಟಿ ಕೊಟ್ಟು ಕಡೆ ಪಕ್ಷ ಈಡೇರಿಸುವ ಭರವಸೆಯನ್ನಾದರೂ ನೀಡದೇ ಇರುವುದು ಶಿರಾ ತಾಲೂಕು ಜನತೆಯ ದೌರ್ಭಾಗ್ಯ. ಡಿಸೆಂಬರ್ 4 ಶಿರಾ ಬಂದ್ ಹಾಗೂ ಬಹಿರಂಗ ಸಭೆ ಏರ್ಪಡಿಸಲಾಗಿದ್ದು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡಿದರೆ ಮಾತ್ರ ನಮ್ಮ ಕೆರೆಗಳನ್ನು ತುಂಬಿಸಿಕೊಳ್ಳಬಹುದು ಎಂದು ಡಾಕ್ಟರ್ ರಾಮಕೃಷ್ಣ ತಿಳಿಸಿದರು.
ಹೆಸರಾಂತ ವಿಕಿರಣ ತಜ್ಞ ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ರಾಜೇಶ್ ಗೌಡ್ರು ಧರಣಿ ಸ್ಥಳಕ್ಕೆ ತಮ್ಮ ಅಭಿಮಾನಿಗಳೊಂದಿಗೆ ಭೇಟಿ ಕೊಟ್ಟು ಬೆಂಬಲ ಸೂಚಿಸಿದರು. ನಂತರ ಶಿರಾ ತಹಶೀಲ್ದಾರ್ ನಹೀದ ಜಂಜಮ್ ರವರಿಗೆ ಮನವಿ ಸಲ್ಲಿಸಿದರು. ಮತ್ತೆ ಗ್ರಾಮಸ್ಥರು ನಮ್ಮ ಊರಿಂದ ಏನ್ ಬಂದಿದ್ದಾರೆ ಎಲ್ಲರೂ ಅವರ ವತಿಯಿಂದ ಅವರ ಪರವಾಗಿ ನಾನು ಇವತ್ತು ಈ ನೀರಾವರಿ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲವನ್ನು ತಾಲೂಕು ಬಹುಶಃ ನನ್ನ ಗೊತ್ತಿರೋ ಹಾಗೆ ಬೀಜ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ ಪಡೆದಿತ್ತು ಒಂದು ಕಾಲದಲ್ಲಿ. ಇವತ್ತು ಒಂದು ಶಾಶ್ವತ ನೀರಾವರಿ ಪರಿಹಾರ ಒಂದು ಇಲ್ದಲೆಯಲ್ಲಿ ಯುವತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ ಬೀಜ ಉತ್ಪಾದನೆಯಲ್ಲಿ ಬಹಳ ಕ್ಷಣಿಕ ಒಂದು ಕುಸಿತ ಕಂಡಿದ್ದೇವೆ ಈ ತಾಲೂಕಲ್ಲಿ ಇವತ್ತು. ಆದ್ದರಿಂದ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ಎಲ್ಲರೂ ಎಲ್ಲ ಸಮಾಜದ ಹಿತಚಿಂತಕರು, ನೀರಾವರಿ ಹೋರಾಟಗಾರರು, ನೀರಾವರಿ ತಜ್ಞರು, ಈ ತಾಲೂಕಿನ ರೈತರು ಎಲ್ಲರೂ ಒಗ್ಗೂಡಿ ಪ್ರಮುಖವಾಗಿ ರಾಜಕೀಯ ಪಕ್ಷಗಳು ತಮ್ಮ ಭೇದ ಭಾವಗಳನ್ನು ಮರೆತು ತಾರತಮ್ಯವನ್ನು ಮರೆತು ತಾನ್ ಮುಂದೆ ತಾನ್ ಹಿಂದೆ ಅನ್ನೋದು ಬಿಟ್ಟು ಈ ತಾಲೂಕಿನ ಹಿತರಕ್ಷಣೆಗೆ ರೈತ ಮುಂದೆ ನಾವೆಲ್ಲ ಹಿಂದೆ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಮುಂದೆ ಹೋಗಬೇಕು. ಈ ಒಂದು ಹೋರಾಟದ ಚಿತ್ತ ಮುಂದಿನ ಚುನಾವಣೆಯತ್ತಲ್ಲ, ಈ ಹೋರಾಟದ ನೀರಾವರಿ ಹೋರಾಟದ ಚಿತ್ತ ಮುಂದಿನ ಪೀಳಿಗೆಯತ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಈ ಒಂದು ತಾಲೂಕಿಗೆ ಶಾಶ್ವತ ನೀರಾವರಿ ಪರಿಹಾರ ನಾವು ಒದಗಿಸ್ಕೊಡುವಲ್ಲಿ ಯಾವ ಮಟ್ಟಕ್ಕೂ ಯಾವ ಜಾಗಕ್ಕೂ ಸಿದ್ಧವಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನಿಲ್ಲಿ ಬರವಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.